ಬೆಳಿಗ್ಗೆ 8 ಗಂಟೆಗೆ ವೀರ ಜಲಾಶಯದಿಂದ 41,210 ಕ್ಯೂಸೆಕ್ ನೀರು ನೀರಾ ನದಿಗೆ ಬಿಡಲಾಗಿದೆ. ನಿನ್ನೆ ಅಷ್ಟೇ 40,000 ಕ್ಕಿಂತ ಅಧಿಕ ಕ್ಯೂಸೆಕ್ ನೀರು ಹೊರಬಿಡಲಾಗಿತ್ತು. ಇಂದು ಬೆಳಿಗ್ಗೆ ಮತ್ತೆ ನೀರು ಹೊರಬಿಡಲಾಗಿದೆ. ನೀರಾ ನದಿಯು ಮಾಳಸಿರಸಿ ತಾಲೂಕಿನ ಅಕಲೋಚ ಮಾರ್ಗವಾಗಿ ನೀರಸಿಂಗಪುರದಲ್ಲಿ ಭೀಮಾ ನದಿಗೆ ಕೊಡುತ್ತೆ. ವೀರ ಜಲಾಶಯ ಸಂಪೂರ್ಣ ತುಂಬಿದೆ. ಸತತವಾಗಿ ಸುರಿತಾ ಇರುವ ಭಾರಿ ಮಳೆಯಿಂದಾಗಿ ಒಳಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಹೊರಹರಿವು ಪ್ರಮಾಣ ಕೂಡ ಹೆಚ್ಚಾಗಿದೆ. ನದಿ ಪ್ರಾಂತದ ಜನರು ಎಚ್ಚರಿಕೆಯಿಂದ ಇರಲು ಅಧಿಕಾರಿಗಳು ತಿಳಿಸಿದ್ದಾರೆ. ಪಂಡರಪುರದ ಅನೇಕ ದೇವಾಲಯಗಳು ಮುಳುಗಡೆಯಾಗಿವೆ. ಭೀಮಾ ನದಿಗೆ ಭಾರಿ ಪ್ರಮಾಣದ ನೀರು ಹರಿದು ಬರುತ್ತಿದೆ. ಭೀಮಾ ತೀರಕ್ಕೆ ಮತ್ತೆ ಪ್ರವಾಹ ಬರಲಿದೆಯಾ ಎಂಬ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ. ಹೋದ ವರ್ಷ ಇದೇ ಪ್ರಮಾಣವಾಗಿ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ಪ್ರವಾಹ ಉಂಟಾಗಿತ್ತು. ನಮ್ಮ ಸುದ್ದಿವಾಹಿನಿಯು ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟದ ಅಪ್ಡೇಟ್ ಕೊಡುತ್ತಿರುತ್ತೆ. ಉಜ್ನಿ ಜಲಾಶಯವು ಕೇವಲ 42% ತುಂಬಿದೆ. ನದಿ ಪ್ರಾಂತದ ಜನರು ಎಚ್ಚರಿಕೆಯಿಂದ ಇರುವುದು ಒಳಿತು. ಬ್ಯೂರೋ ರಿಪೋರ್ಟ್, ನವ ಕರ್ನಾಟಕ ಟೈಮ್ಸ್, ವಿಜಯಪುರ. ತಾಜಾ ಮತ್ತು ಸ್ಪಷ್ಟ ಸುದ್ದಿಗಳಿಗಾಗಿ ನವ ಕರ್ನಾಟಕ ಟೈಮ್ಸ್ ಸುದ್ದಿವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.